ಬಿಜೆಪಿಯಲ್ಲಿ ದಿನೇ ದಿನೇ ಟೆನ್ಷನ್ ಜಾಸ್ತಿ ಆಗ್ತಿದೆ. ಒಂದು ಕ್ಷೇತ್ರವಾರು ಮತ್ತೊಂದು ಕಡೆ ಅಭ್ಯರ್ಥಿಗಳವಾರು. ಈಗ ಸಂಸದ ಕರಡಿ ಸಂಗಣ್ಣ ಅವರ ಡಿಮ್ಯಾಂಡ್ ನಿಂದಾಗಿ ಬಿಜೆಪಿ ಪಾಳದಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಿದೆ. ಕರಡಿ ಅವರು ಪಾರ್ಲಿಮೆಂಟ್ ಸಾಕು, ನಮಗೀಗ ಅಸೆಂಬ್ಲಿ ಬೇಕು ಅಂತ ಹೇಳಿ ಕರಡಿ ಸಂಗಣ್ಣ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವರು ಕಾತರದಿಂದ ಕಾಯ್ತಿದ್ದಾರೆ. ಸಾಕು ನನಗೀಗ ಸಂಸದ ಸ್ಥಾನ, ಸಾಕು ನನಗೀಗ ರಾಜ್ಯ ರಾಜಕೀಯದತ್ತ ನಾನು ಬರ್ತೀನಿ ಅಂತ ಹೇಳಿ ಅವರು ಟಿಕೆಟ್ಗೋಸ್ಕರ ಬೇಡಿಕೆಯನ್ನು ಇಟ್ಟಿದ್ದಾರೆ. ರಾಜ್ಯ ನಾಯಕರ ಬಳಿಯೂ ಕೂಡ ತಮ್ಮ ಆಸೆಯನ್ನು ಬೆಚ್ಚಿಟ್ಟಿದ್ದಾರೆ ಸಂಸದ ಕರಡಿ ಸಂಗಣ್ಣ ಅವರು. ಆದರೆ ಬೇಡಿಕೆಯನ್ನು ತಿರಸ್ಕಾರ ಮಾಡಿದ್ದಕ್ಕೆ ಕರಡಿ ಸಂಗಣ್ಣ ಅವರು ಮುನಿಸಿಕೊಂಡಿದ್ದಾರಂತೆ. ಕರಡಿ ಸಂಗಣ್ಣ ಅವರು ಮತ್ತೆ ವಾಪಸ್ ಜೆ ಡಿ ಎಸ್ ಸೇರ್ತಾರ ಅನ್ನುವ ಚರ್ಚೆ ಜೋರಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್ ಟಿಕೆಟ್ ಕೊಡದಿಲ್ಲ ಅಂತೇಳಿ ನೇರ ನೇರ ಉತ್ತರವನ್ನು ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಕರಡಿ ಸಂಗಣ್ಣ ಅವರು ಏನ್ ಮಾಡ್ತಾರೆ? ಖಂಡಿತವಾಗಿಯೂ ನಾಗೇಂದ್ರ ಬಾಬು, ಈಗಾಗಲೇ ಸಾರ್ವತ್ರಿಕ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರತಕ್ಕಂತ ಈ ಸಂದರ್ಭದಲ್ಲಿ ಮೂರು ಪಕ್ಷಗಳು ಕೂಡ ಈಗಾಗಲೇ ಅಭ್ಯರ್ಥಿಗಳನ್ನ ಪ್ರಕಟ ಮಾಡತಕ್ಕಂತದ್ದು, ಟಿಕೆಟ್ ಯಾರಿಗೆ ನೀಡಬೇಕು ಅಂತಕ್ಕಂತ ಲೆಕ್ಕಾಚಾರದಲ್ಲಿ ತೊಡಗಿವೆ. ಪ್ರಮುಖವಾಗಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂತ ಚರ್ಚೆಗಳು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗ ಹಾಲಿ ಸಂಸದರಾಗಿರ್ತಕ್ಕಂತ ಕರಡಿ ಸಂಗಣ್ಣ ಅವರು, ನಾನು ಲೋಕಸಭಾ ಸಂಸದ ಸ್ಥಾನ ಸಾಕಾಗಿದೆ, ಹಾಗಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕು ಅಂತಕ್ಕಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಈ ಪ್ರಸ್ತಾಪವನ್ನ ರಾಜ್ಯದ ಬಿಜೆಪಿ ನಾಯಕರ ಗಮನಕ್ಕೂ ಕೂಡ ತಂದಿದ್ದಾರೆ. ನಾನು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತೀನಿ, ನಾನು ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕು, ಆ ಕಾರಣಕ್ಕಾಗಿ ತಾವು ಟಿಕೆಟನ್ನು ನೀಡಬೇಕು ಪಕ್ಷದಿಂದ ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈ ಪ್ರಸ್ತಾಪಕ್ಕೆ ರಾಜ್ಯ ಬಿಜೆಪಿ ನಾಯಕರು ತಿರಸ್ಕರಿಸಿದ್ದಾರೆ. ಈ ಸದ್ಯಕ್ಕೆ ತಾವು ಲೋಕಸಭಾ ಸದಸ್ಯರಾಗಿರೋದ್ರಿಂದ ಅಲ್ಲೇ ಮುಂದುವರಿರಿ, ಯಾವುದೇ ಕಾರಣಕ್ಕೂ ಕೂಡ ತಮಗೆ ಅಸೆಂಬ್ಲಿಗೆ ಟಿಕೆಟನ್ನು ನೀಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಸ್ಪಷ್ಟ ನುಡಿಗಳಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೂಡ ಈಗ ಅವರಿಗೆ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದರು ಪಕ್ಷದ ನಾಯಕರ ವಿರುದ್ಧ, ಅಂದರೆ ತಮ್ಮ ಪ್ರಸ್ತಾಪಕ್ಕೆ ಸೂಕ್ತವಾದಂಥ ಪುರಸ್ಕಾರ ಸಿಗದೇ ಇರೋದ್ರಿಂದ ಸಹಜವಾಗಿ ಪಕ್ಷದ ನಾಯಕರ ವಿರುದ್ಧ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಸಾರ್ವತ್ರಿಕ ಚುನಾವಣೆಯ ಸಿದ್ಧತೆಯ ಜೊತೆಗೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಇಲ್ಲವೇ ಪಕ್ಷೇತರರಾಗಿ ಸ್ಪರ್ಧೆ ಮಾಡಲಿಕ್ಕೂ ಕೂಡ ಈಗ ಸಿದ್ಧತೆಯನ್ನು ನಡೆಸಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ, ಅಂದರೆ ಕರಡಿ ಸಂಗಣ್ಣ ಅವರ ಪ್ರಸ್ತಾಪ ಏನಿದೆ, ಈ ವಿಚಾರಕ್ಕೆ ದಳಪತಿಗಳು ಕೂಡ ಅಸ್ತು ಅಂದಿದ್ದು, ತಾವು ಜೆ ಡಿ ಎಸ್ ಪಕ್ಷವನ್ನು ಸೇರಿದ್ದೇ ಆದಲ್ಲಿ ನಮ್ಮ ಪಕ್ಷದಿಂದ ತಮಗೆ ಟಿಕೆಟನ್ನು ನೀಡ್ತೀವಿ, ತಾವು ಜೆ ಡಿ ಎಸ್ ಪಕ್ಷವನ್ನು ಸೇರ್ಪಡೆಯಾಗಿ ಅಂತಕ್ಕಂಥ ಆಹ್ವಾನವನ್ನು ಕೂಡ ನೀಡಿದ್ದಾರೆ. ಸದ್ಯ ಈಗ ಭಾರತೀಯ ಜನತಾ ಪಕ್ಷದ ಮೊದಲ ಪಟ್ಟಿ ಪ್ರಕಟವಾದ ನಂತರ ಏನಾದರೂ ಅವರ ನಿರೀಕ್ಷೆಯಂತೆ ಭಾರತೀಯ ಜನತಾ ಪಕ್ಷದಿಂದ ಏನಾದರೂ ಟಿಕೆಟ್ ಮಿಸ್ ಆದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸೇರಲಿಕ್ಕೆ ಕರಡಿ ಸಂಗಣ್ಣ ಅವರು ಸಿದ್ಧತೆಯನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈವರೆಗೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರು ಟಿಕೆಟ್ ವಿಚಾರದಲ್ಲಿ ಅಳದಿತ್ಯುಗಿ ಅಂತಿಮವಾಗಿ ಟಿಕೆಟನ್ನು ಪ್ರಕಟ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದರೂ ಸಹಿತವಾಗಿ ಈಗಾಗಲೇ ಪಕ್ಷದಲ್ಲೂ ಕೂಡ ಅನೇಕ ಸಂಸದರಿಗೆ ಸೂಚನೆಯನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ವಿಧಾನಸಭೆ ಚುನಾವಣೆಗೆ ಟಿಕೆಟನ್ನು ನೀಡಲ್ಲ ಅಂತಕ್ಕಂಥ ಸೂಚನೆಯನ್ನು ನೀಡಿದರೂ ಸಹಿತವಾಗಿ ಈಗಿರ್ತಕ್ಕಂಥ ಶಾಸಕರ ಅಪೇಕ್ಷೆ ಮತ್ತು ನಿರೀಕ್ಷೆಯನ್ನು ತಿರಸ್ಕರಿಸಿದರೂ ಸಹಿತವಾಗಿ ಕರಡಿ ಸಂಗಣ್ಣ ಅವರು ಶತಾಯಗತಿಯ ನಾನು ಅಸೆಂಬ್ಲಿಯನ್ನು ಪ್ರವೇಶ ಮಾಡಬೇಕು, ನನ್ನ ಮನವಿಗೆ ತಾವು ಪುರಸ್ಕಾರ ನೀಡಲೇಬೇಕು ಎಂಬತಕ್ಕಂಥ ಆಗ್ರಹದ ಜೊತೆಗೆ ಬಿಜೆಪಿಯಲ್ಲಿ ಏನಾದರೂ ಟಿಕೆಟ್ ಸಿಗದೆ ಹೋದರೆ ಇತರ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡ್ಬೋದಾ, ಅಂದರೆ ಜೆ ಡಿ ಎಸ್ ಆಹ್ವಾನ ಇದೆ ಅಥವಾ ಪಕ್ಷೇತರರಾಗಿ ನಿಲ್ಲಬೇಕು ಎಂಬತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಈ ಸದ್ಯಕ್ಕೆ ತಾವು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ, ನಾನು ಅಸೆಂಬ್ಲಿಯನ್ನು ಪ್ರವೇಶ ಮಾಡಲೇಬೇಕು ಎಂಬತಕ್ಕಂಥ ಜಿದ್ದಿಗೆ ಬಿದ್ದಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈ ವಿಚಾರ ಕುರಿತಂತೆ ಭಾರತೀಯ ಜನತಾ ಪಕ್ಷಕ್ಕೆ ಸದ್ಯ ಟಿಕೆಟ್ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದರೂ ಸಹಿತವಾಗಿ ಹಾಲಿ ಸಂಸದರೊಬ್ಬರ ಈ ರೀತಿಯ ಪ್ರಸ್ತಾಪ ಮತ್ತು ಬೇಡಿಕೆ ಸಹಜವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಗಣಿಸಿದೆ. ಜೊತೆಗೆ ಈ ವಿಚಾರವನ್ನು ಯಾವ ರೀತಿ ಸೆಟರೇಟ್ ಮಾಡ್ತಕ್ಕಂಥದ್ದು, ಸದ್ಯ ಸಾರ್ವತ್ರಿಕ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ, ಇನ್ನು ಮುಂದಿನ ವಾರವಷ್ಟೇ ಭಾರತೀಯ ಜನತಾ ಪಕ್ಷದ ಮೊದಲ ಪಟ್ಟಿ ಪ್ರಕಟವಾಗುತ್ತೆ. ಈ ಸಂದರ್ಭದಲ್ಲಿ ಈಗ ಕರಡಿ ಸಂಗಣ್ಣ ಅವರ ಮನವೊಲಿಸ್ತಾರಾ ಇಲ್ವಾ, ಅವರು ಬೇರೆಯದ್ದೇ ಮಾರ್ಗವನ್ನು, ಅಂದರೆ ಜೆ ಡಿ ಎಸ್ ಇಲ್ಲವೇ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಕ್ಕಂಥ ವಿಚಾರದಲ್ಲಿ ಮುಂದುವರಿತಾರೆ ಅಂತಕ್ಕಂಥ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಲಭ್ಯವಾಗಲಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.